ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಡಾ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ಡಾಕ್ಟರ್ ಎಲ್ ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಬಾನುಲಿ ದಿನ ಇಪ್ಪತ್ತೊಂಬತ್ತನೇ ಕಂತು ವಸಂತ ಆನಂದರು ಮರುದಿನ ಸಂಜೆ ಮೈಸೂರು ತಲುಪಿದರು ಕಾಲೇಜು ಪುನಃ ಶುರುವಾಯಿತು ಪರೀಕ್ಷೆಯಲ್ಲಿ ಆನಂದನಿಗೆ ತೇರ್ಗಡೆಯಾಗಿತ್ತು ವಿನತೆ ಮತ್ತು ರಮಾ ಇಬ್ಬರಿಗೂ ಒಂದೊಂದು ವಿಷಯದಲ್ಲಿ ಹೋಗಿತ್ತು ಆನಂದನಿಗೆ ಈ ವರ್ಷವೂ ಯೋಗ್ಯತಾ ವಿದ್ಯಾರ್ಥಿ ವೇತನ ಸಿಕ್ಕುವಂತೆ ಆಯಿತು ರಜಾ ಕಳೆದ ಮೇಲೆ ಏರ್ಪಡಿಸುವ ವರ್ಷ ಪರೀಕ್ಷೆಯಲ್ಲೂ ಎಂದಿನಂತೆ ತರಗತಿಗೆ ಅವನೇ ಮೊದಲಿಗನಾಗಿದ್ದ ಈಗ ಅವನು ಪುನಃ ಅಂಗಡಿಯಲ್ಲಿ ಲೆಕ್ಕ ಬರೆಯಲು ಸೇರಲಿಲ್ಲ ನಗರದಲ್ಲಿ ಹೊಸದಾಗಿ ಪ್ರಾರಂಭವಾದ ವಿದ್ಯಾ ಟ್ಯುಟೋರಿಯಲ್ ಕಾಲೇಜಿನಲ್ಲಿ ಸಾಯಂಕಾಲದ ವೇಳೆ ಪಾಠ ಹೇಳುವ ಕೆಲಸ ಸಿಕ್ಕಿತು ಅವನಿಗೆ ತಕ್ಕ ನಿರ್ದೇಶನವನ್ನು ಕೊಡಲು ಆ ಕಾಲೇಜಿನಲ್ಲಿ ಹೆಚ್ಚು ಅನುಭವಿಕರಾದ ಅಧ್ಯಾಪಕರುಗಳಿದ್ದರು ಈ ಹೊಸಬನನ್ನು ಅವರು ಸ್ವಾಗತಿಸಿದರು ಅಂಗಡಿಗಿಂತಲೂ ಆನಂದನಿಗೆ ಇಲ್ಲಿ ಒಟ್ಟಿನಲ್ಲಿ ಇಮ್ಮಡಿ ಹಣ ಸಿಕ್ಕುತ್ತಿತ್ತು ತಾನು ನಿರೀಕ್ಷಿಸಿದ್ದಂತೆಯೇ ವಸಂತನು ಮೊದಲನೆಯ ತರಗತಿಯಲ್ಲಿ ಮೊದಲಿಗನಾಗಿ ಕಳೆದ ಹನ್ನೆರಡು ವರ್ಷದಿಂದ ಯಾರೂ ಗಳಿಸದಿದ್ದಷ್ಟು ಅಂಕವನ್ನು ಗಳಿಸಿ ಮೂರು ಚಿನ್ನದ ಪದಕಗಳೊಡನೆ ತೇರ್ಗಡೆಯಾಗಿದ್ದ ಅದರಿಂದ ಅವನಿಗೆ ಹೆಚ್ಚು ಸಂತೋಷವೂ ಎನಿಸಲಿಲ್ಲ ಖಿನ್ನತೆಯೂ ಎನಿಸಲಿಲ್ಲ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದ ದಿನವೂ ಅವನ ಪಾಡಿಗೆ ಅವನು ಹೆಗೇಲನ ತರ್ಕಶಾಸ್ತ್ರವೆಂಬ ಗ್ರಂಥವನ್ನು ಓದಿ ಟಿಪ್ಪಣಿಗಳನ್ನು ಗುರುತಿಸುತ್ತಿದ್ದ ಅವನು ಈಗ ಎಂಎಗೆ ಸೇರಿ ತನ್ನ ಪಾಠದ ಒಂದು ಅಂಶವಾಗಿ ವಿಚಾರವಾದ ಮತ್ತು ಅಧಿಕಾರವಾದ ಎಂಬ ವಿಷಯ ಕುರಿತು ಉಚ್ಚ ದರ್ಜೆಯ ಒಂದು ದೀರ್ಘ ಪ್ರಬಂಧ ಬರೆಯಲು ಪ್ರಾರಂಭಿಸಿದ್ದಾನೆ ಉಮೆಗೂ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಈಗ ಅವಳು ಮೂರನೆಯ ಆನರ್ಸಿಗೆ ಬಂದಿದ್ದಾಳೆ ಅವರಿಬ್ಬರ ಕಾಲೇಜು ಜೀವನ ಕ್ರಮದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಈ ವರ್ಷ ಕಾಲೇಜಿನ ಚರ್ಚಾ ಮಂಡಳಿಗೆ ಎಲ್ಲರೂ ಸೇರಿ ರಮೆಯನ್ನು ಅವಳಿಗೆ ಮನಸ್ಸಿಲ್ಲದಿದ್ದರೂ ಕಾರ್ಯದರ್ಶಿನಿಯಾಗಿ ಮಾಡಿದ್ದರು ವಸಂತನು ಉತ್ಸಾಹದಿಂದ ಚರ್ಚಾಕೂಟಗಳಲ್ಲಿ ಪಾತ್ರವಹಿಸುತ್ತಿದ್ದರೂ ಇದುವರೆಗೆ ಮಂಡಳಿಯ ಸದಸ್ಯನಾಗಿರಲಿಲ್ಲ ಅವನು ಸದಸ್ಯನಾದದ್ದು ಈ ವರ್ಷ ಈ ವರ್ಷ ಉಮೆಯೂ ಸದಸ್ಯೆಯಾದಳು ಉಳಿದವರು ಎಷ್ಟು ಬಲವಂತಪಡಿಸಿದರೂ ಆನಂದ ಸದಸ್ಯನಾಗಲಿಲ್ಲ ಹೊಸ ಪ್ರೊಫೆಸರ್ ಡಾಕ್ಟರ್ ನರೋತ್ತಮ್ಮರನ್ನು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಮಾಡಿದರು ಆನಂದ ಈಗ ಮೊದಲು ಕುಳಿತುಕೊಳ್ಳುತ್ತಿದ್ದ ಕೋಣೆಯಲ್ಲಿ ಕೂತು ಪಾಠ ಓದುವುದಿಲ್ಲ ಕಾಲೇಜಿನಲ್ಲಿರುವಾಗ ವಿರಾಮ ಕಾಲವನ್ನು ಕಾಲೇಜಿನ ಹಿಂಬದಿಗಿರುವ ಆಟದ ಬೈಲಿನಲ್ಲಿ ಯಾವುದಾದರೂ ಒಂದು ಮರದ ಕೆಳಗೆ ಕಳೆಯುತ್ತಾನೆ ಒಂದೇ ತರಗತಿಯಲ್ಲಿರುವ ರಮಾ ಮತ್ತು ಅವನು ದಿನವೂ ಪರಸ್ಪರರನ್ನು ನೋಡಬೇಕಾಗುತ್ತದೆ ಆದರೆ ಅಕಸ್ಮಾತ್ ಎದುರಿಗೆ ಬಂದಾಗ ಸೌಜನ್ಯದ ಮುಗುಳು ನಗುವನ್ನು ಬಿಟ್ಟು ಹೆಚ್ಚು ಮಾತನಾಡಲು ಇಬ್ಬರಲ್ಲಿ ಯಾರೂ ಇಷ್ಟಪಡುವುದಿಲ್ಲ ಎರಡನೆಯ ವರ್ಷದ ಪಾಠಕ್ರಮಕ್ಕೆ ಸಂಸ್ಕೃತ ಪಾಠವು ಮುಗಿಯುವುದರಿಂದ ಈಗ ವಿನತೆ ಆನಂದರು ಪರಸ್ಪರ ಭೇಟಿಯಾಗುವ ಸಂಭವವಿಲ್ಲ ಆದರೂ ಅವರು ಓದುತ್ತಿರುವುದು ಒಂದೇ ಕಾಲೇಜಿನಲ್ಲಿ ಒಂದೇ ಕಟ್ಟಡದಲ್ಲಿ ವಿನತೆ ಎದುರಿಗೆ ಬರುತ್ತಿದ್ದರೆ ಆನಂದ ಯಾವುದೋ ಜ್ಞಾನದಲ್ಲಿರುವವನಂತೆ ಎತ್ತಲೋ ನೋಡುತ್ತಾ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ ಒಂದು ದಿನ ವಿನತೆಯೇ ಅವನ ಹತ್ತಿರ ಬಂದು ಓದು ಹೇಗೆ ಸಾಗಿದೆ ಎಂದು ಕೇಳಿದಳು ಅವನು ಯಾವ ಮಾತನ್ನು ಆಡದೆ ಕೈಲಿದ್ದ ಪುಸ್ತಕವನ್ನು ತೆಗೆದು ಓದುವವನಂತೆ ನಟಿಸಿದ ಅವಳು ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳಿದಳು ಅವನು ಅಲ್ಲಿಂದ ಸುಮ್ಮನೆ ಹೊರಟು ಹೋದ ಒಂದು ದಿನ ಆನಂದ ತರಗತಿಯಿಂದ ಹೊರಗೆ ಬಂದ ಅವನನ್ನೇ ನಿರೀಕ್ಷಿಸುತ್ತಿದ್ದಂತೆ ಜಗದಂಬ ನಿಂತಿದ್ದಳು ಆನಂದ ಮುಗುಳ್ನಗೆಯಿಂದ ಮಾತನಾಡಿಸಿದ ಓ ನೀವು ಈಗ ಇದೇ ಕಾಲೇಜ್ನಲ್ಲಿದ್ದೀರಾ ನಮ್ಮನ್ನು ಈ ಕಾಲೇಜಿಗೆ ಯಾರು ಸೇರಿಸ್ತಾರೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ನಾನೀಗ ಹುಡುಗಿಯರ ಕಾಲೇಜಿನಲ್ಲಿ ಜೂನಿಯರ್ ಇಂಟರ್ಮೀಡಿಯೇಟ್ಗೆ ಸೇರಿದೆ ನಿಮ್ಮ ಕೈಲಿ ಸ್ವಲ್ಪ ಮಾತಾಡಬೇಕಿತ್ತು ಸ್ವಲ್ಪ ಏನು ಬಹಳವೇ ಮಾತಾಡಿಬೇಕಾದ್ರೆ ನನಗೆ ಈಗ ಇನ್ನೂ ಒಂದು ಪೀರಿಯಡ್ ಇದೆ ಒಂದೂವರೆ ಗಂಟೆಗೆ ಕಾಲೇಜ್ ಮುಗಿಯುತ್ತೆ ಆಗಲಿ ಒಂದೂವರೆಗೆ ನಾನು ನಿಮ್ಮನ್ನು ನೋಡ್ತೀನಿ ಇಲ್ಲಿ ಮಾತಾಡೋಕ್ಕೆ ಆಗೋಲ್ಲ ನೀವು ನಮ್ಮ ಮನೆಗೆ ಬರಬೇಕು ನಾನೀಗ ಮನೆಗೆ ಹೋಗ್ತೀನಿ ಒಂದು ಮುಕ್ಕಾಲು ಗಂಟೆ ಹೊತ್ತಿಗೆ ನಾನು ಬಾಗಿಲಿನ ಹೊರಗೆ ಕಾಯ್ತಾ ಇರ್ತೀನಿ ನಿಮಗೆ ಹಿಂದೆ ಒಂದು ದಿನ ಮನೆಯನ್ನು ದೂರದಿಂದ ತೋರಿಸಿದ್ನಲ್ಲ ನೀವು ಅಲ್ಲಿ ಬರಬೇಕು ತೊಂದರೆ ಅಂತ ಖಂಡಿತ ಭಾವಿಸಬಾರದು ಆಗಲಿ ಎಂದು ಅವನು ಒಪ್ಪಿಕೊಂಡ ಅವನು ಹೋದಾಗ ಜಗದಾಂಬ ಕಾಯುತ್ತಿದ್ದಳು ಮನೆಯಲ್ಲಿ ಅವಳ ತಾಯಿಯೊಬ್ಬರ ಹೊರತು ಮತ್ತೆ ಯಾರೂ ಇರಲಿಲ್ಲ ತಾಯಿ ತೀರಾ ಪೂರ್ವಕಾಲದ ಹೆಂಗಸು ಬಿಚ್ಚೋಲೆ ಗೌರಮ್ಮ ಇದ್ದಂತೆ ಬೆಡಗು ಪ್ರತಿಷ್ಠೆ ಜಂಭ ಯಾವುದೂ ಕಾಣುತ್ತಿರಲಿಲ್ಲ ಅವರ ಮನೆಗೂ ಮಹಡಿ ಇದೆ ಮನೆ ಹಿಂದಿನ ಕಾಲದಲ್ಲಿ ಕಟ್ಟಿಸಿದ ಆದರೆ ಗಟ್ಟಿಮುಟ್ಟಾದ ಕಟ್ಟಡ ಜಗದಾಂಬೆಯೊಡನೆ ಆನಂದ ಮಹಡಿಯ ಮೇಲೆ ಹೋದ ಅವನಿಗಾಗಿ ಕುರ್ಚಿಯ ಮೇಲೆ ಒಂದು ಮೆತ್ತೆ ಇಟ್ಟಂತಿತ್ತು ಒಂದು ಲೋಟ ನಿಂಬೆಹಣ್ಣಿನ ಪಾನಕ ತಂದುಕೊಟ್ಟ ನಂತರ ಹೇಳಿ ಏನ್ ಸಮಾಚಾರ ಎಂದು ಕೇಳಿದಳು ಸಮಾಚಾರ ಹೇಳ್ತೀನಿ ಅಂತ ಕರೆದಿರೋದು ನೀವು ನಾನೇನು ಹೇಳಿ ಗಿರಿ ಕಾರನಗಳನ್ನ ಸುತ್ತಕ್ಕೆ ಹೋಗಿದ್ರಂತೆ ಹೇಗಿತ್ತು ನಿಸರ್ಗ ಸೌಂದರ್ಯ ಹ್ಞೂ ಚೆನ್ನಾಗಿಯೇ ಇತ್ತು ಹಾಂ ನೀವು ಮಾತಾಡಬೇಕಾದ ವಿಷಯ ಏನು ನಾನೀಗ ನಿಮ್ಮ ಕೈಲಿ ಆಡೋ ಮಾತನ್ನು ನೀವು ಮುಂದೆ ಎಂದೂ ವಿನೂನ ಕೈಲಿ ಹೇಳೋಲ್ಲ ಅಂತ ಭಾಷೆ ಕೊಡಬೇಕು ಅವರ ಕೈಲಿ ಮಾತಾಡೋ ಪ್ರಮೇಯವೇ ಇಲ್ಲ ವಿಷಯ ಅವರಿಗೆ ಸಂಬಂಧಿಸಿದ್ದಾದರೆ ನೀವು ನನ್ನ ಕೈಲಿ ಹೇಳೋದು ಬೇಡ ನಿಮ್ಮ ಮನಸ್ಸನ್ನು ನಾನು ಕಲಕಬಹುದು ಮನಃಶಾಂತಿ ಸ್ವಲ್ಪ ತಪ್ಪಬಹುದು ಆದರೂ ನಾನು ಹೇಳೋ ಮಾತುಗಳನ್ನು ನೀವು ದಯವಿಟ್ಟು ಕೇಳಬೇಕು ಹ್ಞೂ ಅದೇನು ಹೇಳಿ ಅವನು ಉದಾಸೀನಾಗಿ ಹೇಳಿದ ವಿನು ನಿಮ್ಮನ್ನು ಬಹಳ ಪ್ರೀತಿಸ್ತಾಳೆ ಅವನು ಏನಾದರೂ ಹೇಳುತ್ತಾನೆಂದು ಜಗದಾಂಬ ನಿರೀಕ್ಷಿಸಿದಳು ಅವನ ಮುಖದ ಮೇಲೆ ಉಪೇಕ್ಷೆಯ ಭಾವವನ್ನು ಗುರುತಿಸಿ ನೀವು ಏನೂ ಹೇಳೋದೇ ಇಲ್ವಲ್ಲ ಎಂದಳು ನಾನೇನು ಹೇಳೋದು ಅವರಿಷ್ಟ ನೀವು ಹಾಗನ್ನಬಾರದು ನನಗೆ ಎಲ್ಲ ವಿಷಯವೂ ತಿಳಿದಿದೆ ಮೊದಲಿನಿಂದಲೂ ನೀವಿಬ್ಬರೂ ಪರಿಚಯಸ್ಥರಾದದ್ದು ನಿಮ್ಮಲ್ಲಿ ಸ್ನೇಹ ಬೆಳೆದುದು ಎಲ್ಲ ಗೊತ್ತಿದೆ ಅವಳನ್ನು ಕುರಿತು ನಿಮ್ಮಲ್ಲಿ ಈ ಭಾವನೆ ಬೆಳೆಯುವ ಎಷ್ಟೋ ದಿನಗಳ ಮೊದಲೇ ಅವಳಲ್ಲಿ ಈ ಭಾವನೆ ಬೆಳೆದಿತ್ತು ನನಗೆ ಅದಾವುದು ಗೊತ್ತಿರಲಿಲ್ಲ ಮೊದಲು ನನಗೆ ನಿಮ್ಮ ಪರಿಚಯ ಆದಾಗ ಒಂದೆರಡು ದಿನ ಅವಳೇ ನನ್ನನ್ನು ನಿಮ್ಮನ್ನು ಮದುವೆ ಮಾಡಿಕೊಳ್ಳುವ ಹಾಗೆ ಹೇಳಿ ತಮಾಷೆ ಮಾಡ್ತಿದ್ಲು ನಿಮ್ಮ ಪರೀಕ್ಷೆಯಾದ ಒಂದು ವಾರವಾದ ಮೇಲೆ ನೀವಿಬ್ಬರೂ ಕೆರೆ ಆಚೆ ಹೋದಾಗ ಮಾತಾಡಿದ್ರಂತಲ್ಲ ಅದಾದ ನಾಲ್ಕು ದಿನದ ಮೇಲೆ ಅವಳು ಎಲ್ಲಾನೂ ನನ್ನ ಕೈಲಿ ಹೇಳಿಕೊಂಡು ತನ್ನ ನಿಸ್ಸಹಾಯಕತೆಗಾಗಿ ಅತ್ತಳು ನನಗೆ ತುಂಬ ದುಃಖ ಆಯಿತು ನಿಮಗೆ ಗೊತ್ತಿರಬಹುದು ನಾನು ಅವಳನ್ನು ಬಹಳ ಪ್ರೀತಿಸ್ತೀನಿ ನೋಡಿ ಜಗದಂಬ ನಿಮ್ಮ ಮಾತು ನನಗೆ ಸ್ವಲ್ಪವೂ ಅರ್ಥ ಆಗ್ತಾ ಇಲ್ಲ ಅವರು ಪ್ರೀತಿಸ್ತಾರೆ ಅಂತ ಹೇಳ್ತೀರಿ ಅವರು ನಿಸ್ಸಹಾಯಕತೆಗಾಗಿ ಅಳ್ತಾರೆ ಅಂತಲೂ ಹೇಳ್ತೀರಿ ನಿಜವಾದ ಪ್ರೀತಿಗೆ ಯಾರೂ ಸಹಾಯ ಮಾಡಬೇಕಾಗಿಲ್ಲ ತನಗೆ ತಾನೇ ಸಹಾಯ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಅದಕ್ಕೆ ಇದ್ದೇ ಇರುತ್ತೆ ಆದರೆ ಅವಳ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ತಾಯಿಗೆ ಅವಳು ಬಹಳ ಹೆದರ್ತಾಳೆ ತಾಯಿಯನ್ನು ಕಂಡರೆ ಅವಳಿಗೆ ಪ್ರೀತಿಯೂ ಇದೆ ಅವಳದು ಒಂದು ವಿಧವಾದ ಹೇಡಿಯ ಸ್ವಭಾವ ಅದರಿಂದ ಅವಳು ಬಹಳ ಕೊರಗ್ತಾಳೆ ಪ್ರೇಮ ಅನ್ನೋದು ಹೇಡಿಗಳು ಹಾಕಿಕೊಂಡು ಮೆರೆಯುವ ಅಗ್ಗದ ಒಡವೆಯಲ್ಲ ಅಲ್ವೇ ಜಗದಾಂಬ ಹೇಳಿದಳು ಆ ದೃಷ್ಟಿಯಿಂದ ಅವಳನ್ನು ಹೇಡಿ ಅನ್ನೋಕ್ಕೆ ಆಗಲ್ಲ ನೀವು ಮನಶಾಸ್ತ್ರ ಓದಿರೋರು ಸ್ವತಃ ಕತೆ ಕಾದಂಬರಿ ಬರೀತೀರಿ ನಿಮಗೆ ಅರ್ಥ ಆಗುತ್ತೆ ಅವಳಿಗೆ ನಿಮ್ಮ ಮೇಲೆ ಉತ್ಕಟ ಪ್ರೀತಿ ಇದೆ ನಿಮಗಾಗಿ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಇದೆ ಆದರೆ ಚಿಕ್ಕ ವಯಸ್ಸಿನಿಂದಲೂ ತಾಯಿಗೆ ಹೆದರುಕೊಂಡು ಬಂದಿದ್ದಾಳೆ ಅದೇ ಒಂದು ತರಹ ಸ್ಥಾಯಿಯಾಗಿ ಮನಸ್ಸಿನಲ್ಲಿದೆ ಅದರ ಜೊತೆಗೆ ತಾಯಿಯ ಬಗೆಗೆ ತುಂಬ ಪ್ರೀತಿಯೂ ಇದೆ ಬರೀ ಹೆದರಿಕೆಯಾದರೆ ಹೇಗಾದರೂ ಅವರನ್ನು ಎದುರಿಸಬಹುದು ಅಥವಾ ಅವರಿಂದ ದೂರ ಆಗಬಹುದು ಅದರ ಜೊತೆಗೆ ಪ್ರೀತಿಯೂ ಸೇರಿದರೆ ಕಷ್ಟ ಅಲ್ಲವೇ ಅವರ ತಾಯಿ ಮಗಳನ್ನು ನಿಜವಾಗಿಯೂ ಪ್ರೀತಿಸ್ತಾರೆಯೇ ನಿಜವಾಗಿಯೂ ಇಂಗ್ಲೀಷ್ನಲ್ಲಿ ಪ್ಯಾಷನೇಟ್ ಅಂತಾರಲ್ಲ ಹಾಗೆ ಒಂದು ಕ್ಷಣವೂ ಮಕ್ಕಳನ್ನು ಬಿಟ್ಟಿರಲಾರದಷ್ಟು ಪ್ರೀತಿಸ್ತಾರೆ ಹಾಗಾದರೆ ಮಗಳಿಗೆ ಯಾವುದರಿಂದ ಸಂತೋಷ ಸಿಕ್ಕುತ್ತೆ ಅಂತ ತಿಳಿದ ಮೇಲೆ ತಾಯಿ ಯಾಕೆ ಅದಕ್ಕೆ ಅಡ್ಡ ನಿಲ್ಲಬೇಕು ತಾಯಿಯ ಯೋಚನೆಯಲ್ಲಿ ಮಗಳ ಸುಖ ಬೇರೆಯೇ ಇದೆ ಅವಳು ತುಂಬ ಸಂಬಳ ತರುವ ಇಂಜಿನಿಯರು ಅಥವಾ ಬೇರೆ ಯಾವುದಾದರೂ ದೊಡ್ಡ ಆಫೀಸರನ್ನು ಮದುವೆಯಾಗಬೇಕು ಅವರ ಜಾತಿಯೂನೇ ಆಗಬೇಕು ಇವೆರಡರಲ್ಲಿ ಯಾವುದು ಇಲ್ಲದಿದ್ದರೂ ಅವರ ದೃಷ್ಟಿಯಲ್ಲಿ ಮಗಳ ಸರ್ವನಾಶವೇ ಎಲ್ಲ ಪ್ರೇಮ ವಿವಾಹಗಳ ಸಮಸ್ಯೆಯೂ ಹೀಗೆಯೇ ಹಿರಿಯರು ಕಿರಿಯರನ್ನು ಪ್ರೀತಿಸೋದಿಲ್ಲ ಎಂದಲ್ಲ ಆದರೆ ಹಿರಿಯರ ತುಕ್ಕು ಹಿಡಿದ ದೃಷ್ಟಿಗೆ ಕಿರಿಯರ ಪ್ರೇಮ ಅರ್ಥ ಆಗೋಲ್ಲ ಅದು ಬರೀ ಅರ್ಥವಾಗದೆ ಅಲ್ಲ ಈ ವಿಷಯದಲ್ಲಿ ಎಲ್ಲಾನು ತಮಗೊಬ್ಬರಿಗೆ ತಿಳಿದಿದೆ ಅನ್ನೋ ಅಹಂಕಾರ ಬೇರೆ ಇರುತ್ತೆ ತಮ್ಮ ಈ ಅಹಂಕಾರಕ್ಕೆ ಅವರು ಪುಷ್ಟಿ ಕೊಟ್ಟುಕೊಳ್ಳೋದು ಅವರು ಕಳೆದಿರುವ ವಯಸ್ಸಿನಿಂದ ವಿನೂನ ತಾಯಿಗೆ ಆಗಿರೋದು ಇದೇನೆ ಅವರಿಗೆ ಆಲೋಚನಾ ಶಕ್ತಿ ಇಲ್ಲದೇ ಇಲ್ಲ ಅವರ ವೀಕ್ಷಣಾ ಶಕ್ತಿ ತುಂಬ ಚುರುಕು ಪ್ರಾಯಶಃ ನಿಮ್ಮಲ್ಲಿ ಹುಟ್ಟಿದ ಭಾವನೆ ನಿಮಗೆ ತಿಳಿಯುವ ಮೊದಲೇ ಅವರು ಅದನ್ನು ಊಹಿಸಿದ್ದಾರೆ ನಿಮಗೆ ನೆನಪಿರಬಹುದು ವಿಜಯಾಗೆ ರಿಜಿಸ್ಟರ್ ಮದುವೆಯಾದ ಮಾರನೇ ದಿನ ಅವರ ಮನೆಯಲ್ಲಿ ಊಟ ಆದಮೇಲೆ ನಿಮ್ಮನ್ನು ನನ್ನನ್ನು ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ನಿಮ್ಮನ್ನು ವಿಚಾರಿಸಿ ಒತ್ತಾಯ ಮಾಡುವ ಹಾಗೆ ಅವರು ನಮ್ಮ ತಾಯಿಗೂ ಮೂರು ಸಲ ಹೇಳಿದರು ಅವರ ಒಳಗಿನ ಉದ್ದೇಶ ಜಗದಾಂಬಾಗೆ ಮದುವೆಯಾಗಲಿ ಅಂತ ಅಲ್ಲ ತಮ್ಮ ಮಗಳನ್ನು ಆ ಮೂಲಕ ಸಂರಕ್ಷಿಸುವುದೇ ಅವರ ಎಣಿಕೆ ಆನಂದ ಹಳೆಯ ವಿಷಯವನ್ನು ನೆನೆಸಿಕೊಂಡು ಆಶ್ಚರ್ಯದಿಂದ ತಲೆದೂಗಿದ ಜಗದಾಂಬ ಮುಂದುವರಿದಳು ಅವರ ತಾಯಿಯ ಆಲೋಚನೆಗಳೇ ನಮಗೆ ವಿಚಿತ್ರವಾಗಿ ಕಾಣ್ತವೆ ಡಿಗ್ನಿಟಿ ಮನೆತನದ ಗೌರವ ಸಾಮಾಜಿಕ ಮಟ್ಟ ಮೊದಲಾದ ಭಾವನೆಗಳಿಗೆ ಅವರು ಕೊಡುವಷ್ಟು ಮಹತ್ವವನ್ನು ಪ್ರಾಯಶಃ ಬೇರೆ ಯಾರೂ ಕೊಡಲ್ಲ ತಮ್ಮ ಜಾತಿಯ ಶ್ರೇಷ್ಠತೆ ಎನ್ನುವ ಅವರ ಅಭಿಮಾನ ತಮ್ಮ ಜಾತಿಯೊಂದೇ ಶ್ರೇಷ್ಠ ಅನ್ನುವ ಮಟ್ಟವನ್ನು ಮೀರಿ ಬೆಳೆದಿದೆ ನಾನು ಹಾಗೆ ತಿಳಿದಿರಲಿಲ್ಲ ಆವತ್ತು ನಮ್ಮ ಜೊತೆ ಹೋಟೆಲ್ನಲ್ಲಿ ಅವರು ತಿಂಡಿ ತಿಂದರು ಅದನ್ನು ಮಾಡ್ತಾರೆ ಕಾಲ ಬದಲಾಯಿಸ್ತಿದೆ ಮಡಿ ಆಚಾರಗಳನ್ನು ಅತಿಯಾಗಿ ಹಚ್ಕೋಬಾರ್ದು ಅಂತಲೂ ಹೇಳ್ತಾರೆ ಅವರ ವಿಷಯದಲ್ಲಿ ನಾನು ಮಾಡಬಹುದಾದರೂ ಏನು ನನ್ನ ವಿಷಯ ನಿಮ್ಮ ಎದುರು ಬಿಚ್ಚಿ ಹೇಳ್ತೀನಿ ನನ್ನ ಮನಸ್ಸಿಗೆ ಬಹಳ ಬೇಸರವಾಗಿತ್ತು ಹೊರಗೆ ಒಂದು ತಿಂಗಳು ಸುತ್ತಿಕೊಂಡು ಬಂದು ಈಗ ಸ್ವಲ್ಪ ಚಿತ್ತಸ್ವಾಸ್ಥ್ಯ ಸಿಕ್ಕಿದೆ ಪುನಃ ಆ ಬಲೆಯಲ್ಲಿ ಸಿಕ್ಕಿಬಿದ್ದು ಮನಸ್ಸನ್ನು ಹಾಳು ಮಾಡಿಕೊಳ್ಳೋದು ವಿವೇಕ ಅಲ್ಲ ನನ್ನ ಜವಾಬ್ದಾರಿ ದೊಡ್ಡದು ನಾನು ಮನಸ್ಸಿಗೆ ಯೋಚನೆ ಹಚ್ಚಿಕೊಂಡು ಕರಗುತ್ತಿದ್ದರೆ ನಮ್ಮ ತಾಯಿ ದುಃಖ ಪಡ್ತಾರೆ ಅವರಿಗೆ ದುಃಖ ಕೊಡೋದು ನನಗೆ ಇಷ್ಟ ಇಲ್ಲ ಅಂದ ಹಾಗೆ ಈ ವಿಷಯದಲ್ಲಿ ನಿಮ್ಮ ತಾಯಿ ಅಡ್ಡ ಬರೋಲ್ವೇ ಅವರು ಮಡಿಯಾಗಿರುವ ಹಿಂದಿನ ಕಾಲದವರು ಅಂತ ಕೇಳಿದೆ ಅವರ ವಿಷಯ ನಿಮಗೆ ಗೊತ್ತಿಲ್ಲ ನಮ್ಮ ತಾಯಿಯಂತಹವರು ಯಾವುದಾದರೂ ಒಂದು ನಿಷ್ಠೆಗೆ ಮಾತ್ರ ಸೇರಿದವರು ಎರಡು ನಿಷ್ಠೆಗಳಿಗೆ ಸೇರಿ ಯಾವುದರಲ್ಲೂ ಸರಿಯಾಗಿ ನಿಲ್ಲದಿರುವವರು ಕೇವಲ ಸಿರಿವಂತರು ಅಥವಾ ತಮ್ಮ ಹಿಂದಿನ ಸಿರಿವಂತಿಕೆ ಕಳಕೊಂಡರೂ ಕಳೆದು ಹೋದ ನೆನಪಿನಲ್ಲಿ ತಮ್ಮ ಅಂತಸ್ತನ್ನು ಕಲ್ಪಿಸಿಕೊಂಡು ಜೀವಿಸುವವರು ತಮಗೆ ಸರಿ ತೋರಿದ್ದನ್ನು ನಮ್ಮ ತಾಯಿ ಮಾಡಿದರೆ ಅವರನ್ನು ಆಡಿಕೊಳ್ಳುವ ಸಮಾಜ ಯಾವುದೂ ಇಲ್ಲ ಏಕೆಂದರೆ ನಮ್ಮ ತಾಯಿ ಯಾರನ್ನು ಎಂದು ಆಡಿಕೊಂಡಿಲ್ಲ ಅವರಿಗೆ ಅದಕ್ಕೆಲ್ಲ ಬಿಡುವಿದ್ರೆ ತಾನೆ ಬೆಳಗಿನಿಂದಲೂ ಬೈಗಿನವರೆಗೂ ದುಡಿಯದಿದ್ದರೆ ಹೊಟ್ಟೆ ತುಂಬಲ್ಲ ನಮ್ಮ ತಾಯಿ ತಮ್ಮ ಜೊತೆಯ ಈ ಥರ ಯಾರನ್ನಾದರೂ ಕಂಡರೆ ಅವರು ಮಾತನಾಡೋದು ಪರಸ್ಪರರ ಕಷ್ಟ ಸುಖ ಮಾತ್ರ ಸ್ಟೇಟಸ್ಸು ಡಿಗ್ನಿಟಿ ಮೊದಲಾದ ಯಾವ ಭಾವನೆಯೂ ಅವರಿಗೆ ಇಲ್ಲ ಹಳೆಯ ಸಂಪ್ರದಾಯದ ಮನೋಭಾವ ನಮ್ಮ ತಾಯಿಗೆ ಇಲ್ಲ ಅಂತ ನಾನು ಹೇಳೋಲ್ಲ ಸಂಪ್ರದಾಯ ಮನೋಭಾವವು ಆಧುನಿಕತೆಯ ಸ್ಟೇಟಸ್ಸು ಡಿಗ್ನಿಟಿ ಮೊದಲಾದ ಬಡಾಯಿಗಳಿಗಿಂತಲೂ ಹೆಚ್ಚು ಚೇಷ್ಟೆ ಮಾಡಲ್ಲ ಮೊದಲನೆಯದನ್ನು ಕ್ರಮೇಣವಾಗಿ ತಿದ್ದಬಹುದು ತಿದ್ದಿಸಿಕೊಳ್ಳುವುದನ್ನು ನಿರಾಕರಿಸುವಷ್ಟು ಚೇಷ್ಟೆ ಮಾಡುತ್ತೆ ಎರಡನೇದು ಮತ್ತೊಬ್ಬರಿಂದ ತಿದ್ದಿಸಿಕೊಳ್ಳುವುದು ತಮ್ಮ ಡಿಗ್ನಿಟಿಗೆ ಕಡಿಮೆ ಅನ್ನೋದು ಅಂತಹವರ ವಾದ ಜಗದಾಂಬ ಅವನ ಮಾತುಗಳನ್ನು ಕೇಳಿ ಪ್ರತಿಯೊಂದು ವಾಕ್ಯಕ್ಕೂ ಮನಃಪೂರ್ಣ ಒಪ್ಪಿಗೆಯಿಂದ ತಲೆದೂಗುತ್ತಿದ್ದಳು ಕಾದಂಬರಿ ವಿಹಾರ ಎಸ್ ಎಸ್ಎಲ್ ಭೈರಪ್ಪ ಅವರ ದೂರ ಕಾದಂಬರಿಯ ಬಾನುಲಿ ಓದಿನ ಇಪ್ಪತ್ತೊಂಬತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಎಸ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಕಾದಂಬರಿ ವಿಹಾರದಲ್ಲಿ ದೂರ ಸರಿದರು ಕಾದಂಬರಿಯ ಮೂವತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲೂ ಕೇಳಬಹುದು